ಖಗ್ರಾಸ ಸೂರ್ಯ ಗ್ರಹಣ ದೀಪಾವಳಿ ಎಂದು ಸಂಭವಿಸಲಿರುವಂತಹ ಈ ಸೂರ್ಯ ಗ್ರಹಣದ ಪರಿಣಾಮಗಳ ಬಗ್ಗೆ ವಿಜ್ಞಾನ ಮತ್ತು ಜ್ಯೋತಿಷ ಲೋಕ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ಮುಂದುವರೆಸ್ತಾ ಮತ್ತೊಬ್ಬರು ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿರುವಂತದ್ದು ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ ದೀಕ್ಷಿತರು ಜಾಯ್ನ್ ಆಗಿದ್ದಾರೆ. ದೀಕ್ಷಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಪ್ರಮುಖವಾಗಿ ಸೂರ್ಯ ಗ್ರಹಣ, ಗ್ರಹಣ ಅಂತ ಅಂದಾಕ್ಷಣೆ ಅಲ್ಲಿಂದ ಏನ್ ಸಮಸ್ಯೆಗಳು, ಏನ್ ಪರಿಣಾಮ ಅನ್ನುವಂತಹ ಒಂದು ಪ್ರಶ್ನೆ ಇರುತ್ತೆ. ಈ ಬಾರಿಯ ಈ ಸೂರ್ಯ ಗ್ರಹಣದ ಪರಿಣಾಮ ಇದೆಯಾ ಪ್ರಾಕೃತಿಕವಾಗಿ, ರಾಜಕೀಯದ ಮೇಲೆ ಏನ್ ಎಫೆಕ್ಟ್ ಆಗಬಹುದು ಅಂತ? ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿನ ಮೋಸದೆ ಭಾಸ್ಕರಾಯ ವಿದ್ಮೆ ಮಹದಿಧಿಕರಾಯ ತನ್ನ ಆದಿತ್ಯ ಪ್ರಚೋದಯಾತ್. ಸೂರ್ಯಗ್ರಹಣ ಅಂತಕ್ಕಂಥದ್ದು ಒಂದು ಮೈಲಿಗೆಯ ಒಂದು ಸಂದೇಶ, ಹಾಗೂ ಸ್ಪರ್ಶಕಾಲದಲ್ಲಿ ಮೋಕ್ಷಕಾಲದಲ್ಲಿ ಪೂಜೆ ಮಾಡಬೇಕು ಅಂತೇಳಿ ಶಾಸ್ತ್ರ ರೀತಿಯಾಗಿ ಹೇಳಿರೋದ್ರಿಂದ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡುತ್ತಾ ಒಳಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಾಮಾನ್ಯವಾಗಿ ಗ್ರಹಣ ಅಂತಕ್ಕಂಥದ್ದು ಎಚ್ಚರಿಕೆಯಾಗಿರಬೇಕು ಅಂತ ಹೇಳೋ ಒಂದು ಸನ್ನಿವೇಶ ಇರತಕ್ಕಂಥದ್ದು. ಇದು ರಾಜಕೀಯ ಮೇಲೆ ಇರ್ಬೋದು, ಪ್ರಕೃತಿ ಮೇಲೆ ಇರ್ಬೋದು, ಬೆಂಕಿ ಗಾಳಿ ನೀರು ಎಲ್ಲದರ ಮೇಲೂ ಪರಿಣಾಮ ಬೀಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನು. ಅಂದರೆ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಸೋಮವಾರ ಇವತ್ತು ಪ್ರದೋಷ ಕಾಲದಲ್ಲಿ ಆರೂವರೆಯಿಂದ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಮಾಡೋದು ಉತ್ತಮ ಅಂತ ಹೇಳಕ್ಕೆ ಹೇಳ್ತೀನಿ. ಯಾಕೆಂದರೆ ನಾಳೆ ಬೆಳಗ್ಗೆ ಕೆಲವರು ಸಂಜೆ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಇರ್ತಾರೆ, ಉದಿಕ್ ಪೂಜೆ ಮಾಡೋರು ಇರ್ತಕ್ಕಂತಾರೆ. ಆದರೆ ಉದಿಕ್ ಪೂಜೆ ಮಾಡ್ತಕ್ಕಂಥವ್ರು ನಾಳೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋಕ್ಕೆ ಅವಕಾಶ ಇಲ್ಲ. ಉದಿಕ್ ಪೂಜೆ ಮಾಡೋರು ನಾಳೆ ಗ್ರಹಣ ಇರೋದ್ರಿಂದ ಅಮಾವಾಸ್ಯೆ ಪೂಜೆ ಇರೋದಿಲ್ಲ. ಇವತ್ತು ಸಂಜೆ ಪೂಜೆ ಮಾಡ್ತಕ್ಕಂಥವ್ರು ಗ್ರಹಣದ ಪೂಜೆ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ವಿಶೇಷ ಅಂತ ಹೇಳೋಕ್ಕೆ ಇಷ್ಟನೇ. ಯಾಕೆಂದರೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಹಾಗೂ ಕೇದಾರೇಶ್ವರ ವ್ರತ ಮಾಡ್ತಕ್ಕಂಥವ್ರು ಇವತ್ತೇ ಮಾಡಬೇಕು ಅಂತ ಹೇಳೋದ್ರಿಂದ ಅದು ಕೂಡ ಇವತ್ತೇ ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ಅವರವರ ಅನಿಸಿಕೆ ಹಂಗೆ ಅದು ಬಿಡ್ಬೋದು ಅಂತ ಅನಿಸಿಕೆ ಇರತಕ್ಕಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಗ್ರಹಣಾಚರಣೆ ಮಾಡ್ತಕ್ಕಂಥವ್ರು ಬೆಳಗ್ಗೆ ಅಮಾವಾಸ್ಯೆ ತಗೊಂಡಾಗ ಅದು ಹೊರತ ಬೀಳ್ಬೋದು. ಯಾಕೆಂದರೆ ನಾಳೆ ಲಕ್ಷ್ಮೀ ಪೂಜೆನೆ ಇರೋದೇ ಇಲ್ಲ. ಗ್ರಹಣ ಮೋಕ್ಷಾನಂತರ ಪೂಜೆ ಮಾಡಬೇಕು ಅಂತ ಹೇಳೋದ್ರಿಂದ ನಾಳೆ ಅಮಾವಾಸ್ಯೆ ಪರಿಪೂರ್ಣವಾಗಿರೋದ್ರಿಂದ ಮೋಕ್ಷಾನಂತರ ಪೂಜೆ ಮಾಡಬೇಕು ಅಂತ ಹೇಳ್ತೇನೆ. ಅದಕ್ಕೆ ಸ್ವಲ್ಪ ಹೊಡೆತಗಳು ಬೀಳಬಹುದು ಅನ್ನೋದು ಅನಿಸಿಕೆ ಇರತಕ್ಕಂಥದ್ದು. ಅಂದರೆ ಇದು ಸಾಮಾನ್ಯವಾಗಿ ಪ್ರಕೃತಿ ಮೇಲೆ ಪರಿಣಾಮಗಳು ಬೀಳ್ತಕ್ಕಂಥಾಗ್ಬೋದು. ಸ್ವಲ್ಪ ಬೆಂಕಿ ಅವಾಳಗಳಾಗಿರ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಜಲ ಪ್ರಳಯ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಮಳೆ ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಬಿಸಿಲು ಏರ್ತಕ್ಕಂಥದ್ದು, ಇದು ಪ್ರಕೃತಿ ಮೇಲೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಇದನ್ನು. ಅಂದರೆ ಗ್ರಹಣ ಅಂತಕ್ಕಂಥದ್ದು ಒಂದು ಮೈಲಿಗೆಯ ಸಂದೇಶ ಆಗಿರ್ತಕ್ಕಂಥದ್ದು. ಅದರಿಂದ ಆ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡಿದಾಗ ರಾಷ್ಟ್ರ ರಾಜ್ಯಕ್ಕೆ ಒಳಿತಾಗಲಿ ಅಂತ ನಾವು ಪೂಜೆ ಮಾಡ್ತಕ್ಕಂಥದ್ರಿಂದ ಗ್ರಹಣ ಕಾಲದಲ್ಲಿ ದೇವಸ್ಥಾನಗಳನ್ನು ಮುಚ್ಚುವಂಥ ಪದ್ಧತಿ ಇರತಕ್ಕಂಥದ್ದು. ಕೆಲವೇ ಸಂಸ್ಕಾರವಾಗಿ ಬಂದಿರತಕ್ಕಂಥ ದೇವಸ್ಥಾನಗಳಲ್ಲಿ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಇರೋದ್ರಿಂದ ದೇವಸ್ಥಾನಗಳನ್ನು ನಾವು ಮುಚ್ಚುತ್ತೀವಿ. ಕೆಲವು ಕಡೆ ಏನು ಮಾಡ್ತಾರೆ, ಗ್ರಹಣ ಬಿಟ್ಟ ನಂತರ ಪೂಜೆ ಮಾಡ್ತಾರೆ. ಕೆಲವು ಕಡೆ ಗ್ರಹಣ ಸ್ಪರ್ಶಕಾಲದಲ್ಲೂ ಪೂಜೆ ಉಂಟು, ಮೋಕ್ಷ ಆದ ನಂತರ ಪೂಜೆ ಉಂಟದ್ದು. ಸೀಮಿತವಾಗಿ ಚಾಮುಂಡಿ ಬೆಟ್ಟ, ನಂಜನಗೂಡು, ಮೇಲ್ಕೋಟೆ ಈ ಥರ ಒಂದು ರಾಜಕಾಲದಿಂದ ಬಂದಿರತಕ್ಕಂಥ ದೇವಾಲಯಗಳಲ್ಲಿ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ವೈಜ್ಞಾನಿಕ ಕಾರಣ ಇರುತ್ತೆ ಅಂತಂದರೆ ಸಾಮಾನ್ಯವಾಗಿ ಹಿಂದಿನವರು ನಮ್ಮ ಹಿರಿಯರು ಹೇಳ್ದಂಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಅನೇಕ ರೀತಿಯಲ್ಲಿ ತೊಂದರೆ ಆಗೋದು, ಕಣ್ಣು ಕಾಣದೇ ಇರ್ತಕ್ಕಂಥದ್ದು, ಅಂಗ ಊನ್ರಾಗ್ತಕ್ಕಂಥದ್ದು, ಅಂಗಹೀನರಾಗ್ತಕ್ಕಂಥದ್ದು ಇದೆಲ್ಲ ಬರ್ತಾ ಇದೆ ಸಾಮಾನ್ಯವಾಗಿ. ಅದರಿಂದ ಗರ್ಭಿಣಿಯರು ಎಚ್ಚರವಾಗಿದ್ದು ಗಾಳಿ ಅವರು ಒಂದು ಗ್ರಹಣದ ಬೆಳಕು ಕೂಡ ಅವ್ರ ಮೇಲೆ ಬೀಳದಿದ್ದಂಗೆ ರೂಮಲ್ಲೇ ಇದ್ದು ಅವರು ಅದನ್ನು ಗ್ರಹಣ ಬಿಡತಕ್ಕ ಸೇಫ್ಟಿಯಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ 27 ನಕ್ಷತ್ರ ಇದೆ, 12 ರಾಶಿಗಳು ಬರ್ತವೆ. 27 ನಕ್ಷತ್ರ 12 ರಾಶಿ ಮೇಲೂ ಪರಿಣಾಮ ಬೀಳ್ತದೆ. ಯಾಕೆಂದರೆ ಸೂರ್ಯನೇ ಅಧಿಪತಿ, ಆದ್ದರಿಂದ ಅವನು ಬೆಳಕಿನಲ್ಲಿ ನಡೀತಕ್ಕಂಥ ಗ್ರಹಗಳಿವೆಲ್ಲ. ಅದರಿಂದ ಎಲ್ಲ ರಾಶಿಗಳ ಮೇಲೂ ಎಫೆಕ್ಟ್ ಇರ್ತದೆ. ತಮ್ಮ ತಮ್ಮ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಸ್ನಾನ ಮಾಡಿಕೊಂಡು ದೀಪ ಹಚ್ತಕ್ಕಂಥದ್ದು ಇದೆಲ್ಲ ಮಾಡಿದ್ರೆ ಸ್ವಲ್ಪ ಪರಿಣಾಮ ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದರಿಂದ. ಅಂದರೆ ಫಲಾಫಲದ ಬಗ್ಗೆ ಹೇಳಬೇಕು ಅಂತಂದರೆ 27 ನಕ್ಷತ್ರ 12 ರಾಶಿಯವರು ಎಚ್ಚರಿಕೆಯಾಗಿರಬೇಕು. ಸಾಮಾನ್ಯವಾಗಿ ಸೂರ್ಯಗ್ರಹಣ ಆದಮೇಲೆ ಗೋಧಿ, ಅವರೆಕಾಳು ಹಾಗೂ ಹುರುಳಿನ ದಾನ ಕೊಟ್ಟರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರದಲ್ಲಿ ಸ್ನಾನ ಮಾಡಿಕೊಂಡು ಸ್ಪರ್ಶಕಾಲದಲ್ಲೂ ಹಾಗೂ ಮೋಕ್ಷಕಾಲದಲ್ಲಿ ಸ್ನಾನ ಮಾಡಿ ಮನೆದೇವರಿಗೆ ತುಪ್ಪ ದೀಪ ಹಚ್ಚತಕ್ಕಂಥದ್ದು ಒಳ್ಳೆಯದು. ಹಾಗೆ ಗರ್ಭಿಣಿ ಸ್ತ್ರೀಯರು ಎರಡೆರಡು ಸರಿ ಸ್ನಾನ ಮಾಡೋಕ್ಕಾಗೋದಿಲ್ಲ, ವೃದ್ಧರಿರ್ತಾರೆ, ಮಕ್ಕಳುಗಳಿರ್ತಾರೆ, ಅವ್ರಿಗೆ ಎರಡೆರಡು ಸಡಿ ಮಾಡಿಸೋಕ್ಕಾಗದೆ ಇರೋದ್ರಿಂದ ಗ್ರಹಣ ಮೋಕ್ಷ ನಂತರ ಸ್ನಾನ ಮಾಡಿ ಹತ್ತಿರದಲ್ಲಿ ಯಾವ ದೇವಾಲಯಗಳಿದೆಯೋ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸಿ ದೇವರಿಗೆ ನಮಸ್ಕಾರ ಮಾಡಿ ಈ ಗ್ರಹಣದಿಂದ ಮುಕ್ತರಾಗಿ ನಮಗೆ ಎಲ್ಲರಿಗೂ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳಿತಾಗಲಿಂದ ಕೇಳ್ಕೊಳ್ಳೋದ್ರಿಂದ ಸಾರ್ವಜನಿಕರಿಗೂ ಮತ್ತು ಅವ್ರಿಗೆಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ನನ್ನ ಆಶೆ ಆಗಿದೆ. ಇನ್ನು ವಿಜ್ಞಾನ ಲೋಕ ಏನು ಹೇಳುತ್ತೆ ಅಂತ ಅದನ್ನು ತಿಳಿಯೋಣ ಅತುಲ್ ಭಟ್ರಿಂದ. ಅತುಲ್ ಭಟ್ರೆ, ಈಗ ಗ್ರಹಣದ ಬಳಿಕ ಮನೆ ಶುದ್ಧಿ ಕಾರ್ಯ, ದೇವಾಲಯ ಶುದ್ಧಿ ಕಾರ್ಯಗಳನ್ನು ಮಾಡುವಂತಹ ಒಂದು ನಂಬಿಕೆ ಆಚರಣೆ ಇರುವಂಥದ್ದು, ವಿಜ್ಞಾನ ಹೇಳುತ್ತೆ ಏನು ಹೇಳುತ್ತೆ, ನಿಜಕ್ಕೂ ಗ್ರಹಣದ ಬಳಿಕ ಈ ಶುದ್ಧಿ ಕಾರ್ಯಗಳಾಗುವಂತಹ ಅಗತ್ಯತೆ ಇದೆಯಾ ಅಂತ? ಶುದ್ಧಿ ಮಾಡುವ ಒಂದು ಸಂಪ್ರದಾಯ ಯಾಕೆ ಬಂತು ಅಂತ ಕೇಳಿದರೆ ನಮಗೆ ನಾವು ಅವಾಗ ಇರಲಿಲ್ಲ, ಹಾಗಾಗಿ ಸರಿಯಾಗಿ ಗೊತ್ತಿಲ್ಲದೇ ಇರ್ಬೋದು. ಆದರೆ ಇದೇ ನಂಬಿಕೆ,
ಸೂರ್ಯನಿಂದ ಬರುವ ಕೆಲವೊಂದು ಹಾನಿಕಾರಕ ಏನು ರೇಡಿಯೇಷನ್ ನಮ್ಮ ಮೇಲೆ ಬೀಳ್ತಾ ಇದೆ, ಇದು ಏನು ಅಂತ ಒಂದು ಕಾಲದಲ್ಲಿ ಗೊತ್ತೇ ಇರಲಿಲ್ಲ. ಇದರಿಂದ ನಮ್ಮ ಕಣ್ಣು ಮಾತ್ರ ಹಾನಿ ಅಂತ ಹೇಳುವಂಥ ಒಂದು ನಂಬಿಕೆ ಮಾತ್ರ ಇರಲಿಲ್ಲ, ಬೇರೆ ನಮ್ಮ ಮೈಗೆ ಯಾವುದಾದ್ರೂ ರೀತಿಯ ಒಂದು ಹಾನಿ ಬರಬಹುದು ಅಂತ ಹೇಳಿತ್ತು. ಅದು ಸಾಮಾನ್ಯವಾಗಿ ನಮಗೆ ಮೈಯೆಲ್ಲ ಕೊಳೆ, ಅದನ್ನು ನಾವೇನು ಮಾಡ್ತೀವಿ, ನಾವು ತೊಳ್ಕೊಳ್ತೀವಿ ಅದನ್ನು. ಅದೇ ರೀತಿ ಈ ಸೂರ್ಯನಿಂದ ಬಂದ ಬೆಳಕು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಏನೋ ಒಂದು ಬರ್ತಾ ಇದೆ ಸೂರ್ಯಗ್ರಹಣದ ಟೈಮಲ್ಲಿ, ಏನೋ ಒಂದು ಬರ್ತಾ ಇದೆ. ನಾನು ನೇರವಾಗಿ ಸೂರ್ಯನನ್ನು ನೋಡುವಾಗ ನನ್ನ ಕಣ್ಣು ಹಾಳಾಯಿತು, ಒಂದು ಕಣ್ಣು ನಾನು ಕಳ್ಕೊಂಡ್ಬಿಟ್ಟೆ ಗ್ರಹಣಕ್ಕೆ ಅಂದರೆ ಅಲ್ಲಿಂದ ಏನೋ ಒಂದು ಬರ್ತಾ ಇದೆ, ಇದು ನನ್ನ ಮೈಗೆ ಹಾನಿ ಆಗ್ಬೋದು ಅಂತ ಹೇಳಿ ನಂಬಿಕೆ ಇದ್ದಾಗ ಅದರಿಂದ ಏನಾದರೂ ಮೈಗೆ ಹಾನಿ ಆಗೋದೇ ಬೇಡ. ಗ್ರಹಣ ಆಗುವ ಕಾಲದಲ್ಲಿ ಅದು ಬಂದು ತಾಗಲಿ, ಆಮೇಲೆ ನಾನು ಅದನ್ನು ತೊಳ್ಕೊಳ್ತೇನೆ ಹೇಳಿ ಒಂದು ಜಪ ಮಾಡ್ಕೊಂಡು ಆಮೇಲೆ ಕೂಡಲೇ ಸ್ನಾನ ಮಾಡ್ತಾರೆ. ಅದೇ ರೀತಿ ಉಪಹಾರ ಮಾಡಲ್ಲ, ಉಪವಾಸ ಮಾಡ್ತಾರೆ. ಯಾಕೆ? ಇದೇ ರೀತಿ ಇರ್ಬೋದು, ಅಲ್ಲಿಂದ ಏನು ಬರ್ತಾ ಇದೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅದು ನಮ್ಮ ಆಹಾರಕ್ಕೆ ಬಿದ್ದರೆ ಅದರಿಂದನೂ ಹಾನಿ ಬರ್ಬೋದು. ಯಾಕೆಂದರೆ ಅದನ್ನು ನಾನು ಆಮೇಲೆ ನನ್ನ ಮೈಯೊಳಗೆ ನನ್ನ ದೇಹದೊಳಗೆ ತೊಗೊಳ್ಬೇಕಲ್ವಾ? ಹಾಗಾಗಿ ಈ ನಂಬಿಕೆಗಳು ಉಂಟಾಯಿತು. ಆದರೆ ಇವತ್ತು ವಿಜ್ಞಾನದ ಪ್ರಕಾರ ನಮ್ಗೆ ಗೊತ್ತಿರೋದು ಏನಂತ ಹೇಳಿದರೆ, ಸೂರ್ಯನಿಂದ ಬರೋದು ಅಲ್ಟ್ರಾವೈಲೆಟ್ ರೇಡಿಯೇಷನ್. ಇದು ಬರಿಗಣ್ಣಿಗೆ ಬಿದ್ದರೆ ಕಣ್ಣಿಗೆ ಹಾನಿಯಾಗುವಂಥದ್ದು, ನಾವು ದೃಷ್ಟಿ ಕಳ್ಕೊಳ್ಬೋದು. ಇದು ಮೈ ಮೇಲೆ ಬಿದ್ದರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಏನಾಗುತ್ತೆ, ಮೈ ಸುಟ್ಟು ಹೋಗುತ್ತೆ. ಅಂದರೆ ಆ ರೀತಿ ಸುಟ್ಟು ಹೋಗಲ್ಲ, ಆದರೆ ಒಂದು ಸಾಮಾನ್ಯ ಸಣ್ಣ ರೀತಿಯಲ್ಲಿ ಒಂದು ಸುಟ್ಟು ಹೋಗುತ್ತೆ. ನಮ್ಮ ಮೈಯೆಲ್ಲ ಕೆಲವೊಮ್ಮೆ ಡಾರ್ಕ್ ಆಗಿಬಿಟ್ಟು ಒಂದು 2-3 ದಿನ ಆದಮೇಲೆ ಈ ಚರ್ಮ ಬಿಟ್ಟು ಹೋಗಿ ಹೊಸ ಚರ್ಮ ಬರುವಂಥದ್ದು ನೋಡಿದ್ದೀವಿ ನಾವು, ಸನ್ಬರ್ನ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಚರ್ಮಕ್ಕೆ ಹಾನಿ ಇದೆ, ನಮ್ಮ ಕಣ್ಣಿಗೆ ಹಾನಿ ಇದ್ದೇ ಇದೆ ಅಂದರೆ ಉಂಟು, ನಮ್ಗೆ ಗೊತ್ತು. ಆದರೆ ಬೇರೆ ರೀತಿಯ ಹಾನಿ ಇದೆಯಾ ಅಂತ ಹೇಳಿ ವಿಜ್ಞಾನದ ಹತ್ರ ಯಾವುದೇ ರೀತಿಯ ಉತ್ತರ ಇಲ್ಲ. ರಿಸ್ಕ್ ಬೇಡ ಅಂತ ಹೇಳಿ ಕೆಲವರು ಕೂಡಲೇ ಗ್ರಹಣ ಆದ ಕೂಡಲೇ ಸ್ನಾನ ಮಾಡ್ತಾರೆ. ಗ್ರಹಣದ ಸಮಯದಲ್ಲಿ ಏನಾದರೂ ಬಂದಿದ್ದಿದ್ರೆ ಬೇಡ, ಸ್ನಾನ ಮಾಡಿಕೊಂಡು ಆಮೇಲೆ ಉಪಹಾರನ ಹೊಸ್ತಾಗಿ ಮಾಡಿಕೊಂಡೇ ಅದನ್ನು ಸೇವೆ ಮಾಡ್ತಾರೆ. ಹಾಗಾಗಿ ಯಾವುದೇ ರೀತಿಯ ಹಾನಿ ಇದೆಯಾ ಅಂತ ಹೇಳಿ ವಿಜ್ಞಾನದ ಹತ್ರ ಇರೋ ಒಂದೇ ಉತ್ತರ, ಅಲ್ಟ್ರಾವೈಲೆಟ್ ರೇಡಿಯೇಷನ್, ಇದು ನಮ್ಮ ಮೈಗೆ ಹಾನಿಯಾಗುವಂಥದ್ದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.